ಹೃದಯಾಘಾತ ತಡೆಯಲು ಮುಚ್ಚಿಹೋಗಿರುವ ರಕ್ತ ಸಂಚಾರ ತೆರವುಗೊಳಿಸಲು ಮತ್ತು ಪಾರ್ಶ್ವವಾಯು ತಡೆಯಲು ಟಾಪ್ 7 ಆಯುರ್ವೇದ ಪಾನೀಯಗಳು. ಹೃದಯಾಘಾತ ತಡೆಯುವ ಮನೆಮದ್ದುಗಳು ನಿಮ್ಮ ರಕ್ತ ಸಂಚಾರ ಜಾಮ್ ಅಪಧಮನಿಗಳನ್ನು ಅನ್ಲಾಗ್ ಮಾಡಲು ಮತ್ತು ಪಾರ್ಶ್ವವಾಯು ಮತ್ತು ಇತರ ಹೃದಯ ಸಂಬಂಧಿತ ಕಾಯಿಲೆಗಳನ್ನು ತಡೆಯಲು ಸಹಾಯ ಮಾಡುವ 7 ಆಯುರ್ವೇದ ಪಾನೀಯಗಳು ಇಲ್ಲಿವೆ. ಹೃದಯಕ್ಕೆ ಸೇವೆ ಸಲ್ಲಿಸುವ ಅಪಧಮನಿಗಳು ಕೊಲೆಸ್ಟ್ರಾಲ್ ಮತ್ತು ಕೊಬ್ಬಿನ ಘನವಸ್ತುಗಳನ್ನು ಒಳಗೊಂಡಿರುವ ಪ್ಲೇಟ್ನಿಂದ ಜಾಮ್ ಮಾಡಿದಾಗ ನಾವು ಹೃದಯಾಘಾತ ಎಂಬ ಮಾರಣಾಂತಿಕ ಪರಿಸ್ಥಿತಿಯನ್ನು ಎದುರಿಸುತ್ತೇವೆ. ಈ ಅಡಚಣೆಯು ಹೃದಯಕ್ಕೆ ಸ್ಥಿರವಾದ ರಕ್ತದ ಹರಿವನ್ನು ಅಡ್ಡಿಪಡಿಸುತ್ತದೆ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ. ಸಾಮಾನ್ಯವಾಗಿ ಸ್ಥಿತಿಯು ವಿಪರೀತವಾದಾಗ ಸ್ಟೆಂಟ್ಗಳನ್ನು ಅಳವಡಿಸುವುದು ಅಥವಾ ಬೈಪಾಸ್ ಶಸ್ತ್ರಚಿಕಿತ್ಸೆಗಳಂತಹ ಮಧ್ಯಸ್ಥಿಕೆಗಳು ಅತ್ಯಗತ್ಯ. ಅದೇನೇ ಇದ್ದರೂ ಆಯುರ್ವೇದ ಪರಿಹಾರಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಎಲ್ಲಾ ನೈಸರ್ಗಿಕವಾಗಿ ಹೋಗುವುದು ಅಪಧಮನಿಯ ಅಡಚಣೆಗಳನ್ನು ತೆರವುಗೊಳಿಸಲು ಮತ್ತು ಮತ್ತಷ್ಟು ಅಡೆತಡೆಗಳನ್ನು ನಿಲ್ಲಿಸಲು ಸಹ ಕೊಡುಗೆ ನೀಡುತ್ತದೆ. ನಮ್ಮ ಪೂರ್ವಜರ ಭಾರತೀಯ ಔಷಧ ವ್ಯವಸ್ಥೆ ಆಯುರ್ವೇದ ಹೃದಯದ ಆರೋಗ್ಯವನ್ನು ಉತ್ತೇಜಿಸುವ ಮತ್ತು ಹೃದಯ ರಕ್ತನಾಳದ ಕಾಯಿಲೆಗಳ ಸಾಧ್ಯತೆಯನ್ನು ಕಡಿಮೆ ಮಾಡುವ ವಿವಿಧ ಗಿಡಮೂಲಿಕೆ ಪಾನೀಯಗಳನ್ನು ಒದಗಿಸುತ್ತದೆ. ಮುಚ್ಚಿಹೋಗಿರುವ ಅಪಧಮನಿಗಳನ್ನು ತೆರವುಗೊಳಿಸಲು ಮತ್ತು ಪಾರ್ಶ್ವವಾಯು ತಡೆಯಲು ಆಯುರ್ವೇದ ಪಾನೀಯಗಳು ನಿಮ್ಮ ಅಪಧಮನಿಗಳನ್ನು ಸ್ವಚ್ಛವಾಗಿಡಲು ಮತ್ತು ಅಪಧಮನಿ ಗೋಡೆಗಳ ಸುತ್ತಲಿನ ಎಲ್ಲಾ ಕೊಬ್ಬನ್ನು ತೆಗೆದುಹಾಕಲು 7 ಆಯುರ್ವೇದ ಪಾನೀಯಗಳನ್ನು ನಿಮ್ಮ ಆಹಾರಕ್ಕೆ ಸೇರಿಸಿ. ಅರ್ಜುನ ಬಾರ್ಕ್ ಟೀ, ಅರ್ಜುನ ತೊಗಟೆ ಚಹಾ ಹೃದಯದ ಚೈತನ್ಯಕ್ಕೆ ಒಂದು ಶ್ರೇಷ್ಠ ಆಯುರ್ವೇದ ಪರಿಹಾರವನ್ನು ಅರ್ಜುನ ಮರದ ತೊಗಟೆಯಿಂದ ತಯಾರಿಸಲಾಗುತ್ತದೆ. ಹೃದಯ ರಕ್ಷಣಾತ್ಮಕ ಗುಣಲಕ್ಷಣಗಳೊಂದಿಗೆ ಈ ಚಹಾವು ಹೃದಯ ಸ್ನಾಯುಗಳನ್ನು ಪುನರ್ಯೌವನಗೊಳಿಸುತ್ತದೆ, ರಕ್ತದ ಹರಿವನ್ನು ಹೆಚ್ಚಿಸುತ್ತದೆ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಇದನ್ನು ತಯಾರಿಸಲು ಒಣಗಿದ ಅರ್ಜುನ ತೊಗಟೆಯನ್ನು 1 ಟೀ ಚಮಚದಷ್ಟು ಸುಮಾರು 10 ನಿಮಿಷಗಳ ಕಾಲ ನೀರಿನಲ್ಲಿ ಕುದಿಸಿ ದಿನಕ್ಕೆ 2 ಬಾರಿ ಸೇವಿಸಬೇಕು. ಬೆಳ್ಳುಳ್ಳಿ ಮತ್ತು ನಿಂಬೆ ರಸದೊಂದಿಗೆ ರಕ್ತನಾಳಗಳನ್ನು ಸ್ವಚ್ಛಗೊಳಿಸಿ. ಬೆಳ್ಳುಳ್ಳಿ ಮತ್ತು ನಿಂಬೆ ದಟ್ಟಣೆಯ ರಕ್ತನಾಳಗಳ ತೆರವುಗೊಳಿಸುವಲ್ಲಿ ಪರಿಣಾಮಕಾರಿಯಾಗಿದೆ. ಬೆಳ್ಳುಳ್ಳಿಯ ಸಂಯುಕ್ತಗಳು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ಪ್ಲೇಕ್ ರಚನೆಯನ್ನು ನಿಲ್ಲಿಸುತ್ತದೆ. ಆದರೆ ನಿಂಬೆ ರಸವು ದೇಹದ ನಿರ್ವಿಷೀಕರಣಕ್ಕೆ ಸಹಾಯ ಮಾಡುತ್ತದೆ ಮತ್ತು ಹೃದಯದ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಈ ಪಾನೀಯವನ್ನು ಸವಿಯಲು ಕೆಲವು ಬೆಳ್ಳುಳ್ಳಿ ಎಸಳುಗಳನ್ನು ಮ್ಯಾಶ್ ಮಾಡಿ ಮತ್ತು ಸ್ವಲ್ಪ ತಾಜಾ ನಿಂಬೆ ರಸದೊಂದಿಗೆ ಬೆರೆಸಿ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಕುಡಿಯಬೇಕು. ಶುಂಠಿ ಮತ್ತು ಅರಿಶಿನ ಚಹಾ ಕುಡಿಯುವುದರಿಂದ ದೇಹದಲ್ಲಿ ಬೆಳೆಯುವ ಕೊಬ್ಬನ್ನು ನಿಲ್ಲಿಸಿ. ಉರಿಯೂತದ ಅಂಶಗಳಿಗೆ ಹೆಸರುವಾಸಿಯಾದ ಶುಂಠಿ ಮತ್ತು ಅರಿಶಿನವು ರಕ್ತನಾಳಗಳಲ್ಲಿನ ಉರಿಯೂತವನ್ನು ಪರಿಶೀಲಿಸುತ್ತದೆ ಮತ್ತು ಕೊಲೆಸ್ಟ್ರಾಲ್ ಬೆಳೆಯುವುದನ್ನು ತಡೆಯುತ್ತದೆ. ಈ ಆರೋಗ್ಯಕರ ಚಹಾಕ್ಕಾಗಿ 1 ಟೀ ಚಮಚ ನೆಲದ ಶುಂಠಿ ಮತ್ತು ಅರಿಶಿನ ಪುಡಿಯನ್ನು ನೀರಿನಲ್ಲಿ ಸುಮಾರು 10 ನಿಮಿಷಗಳ ಕಾಲ ಕುದಿಸಿ ಈ ಚಹಾವನ್ನು ದಿನಕ್ಕೆ 2 ಬಾರಿ ಸೇವಿಸಿ. ಬೀಟ್ರೂಟ್ ರಸದೊಂದಿಗೆ ರಕ್ತನಾಳಗಳನ್ನು ಹಿಗ್ಗಿಸಿ. ಬೀಟ್ರೂಟ್ ರಸವು ಹೃದಯದ ಚೈತನ್ಯಕ್ಕೆ ನೈಸರ್ಗಿಕ ಪರಿಹಾರವಾಗಿದೆ. ಇದು ರಕ್ತನಾಳಗಳನ್ನು ವಿಶ್ರಾಂತಿ ಮತ್ತು ತೆರೆಯುವ ನೈಟ್ರೇಟ್ಗಳನ್ನು ಹೊಂದಿರುತ್ತದೆ. ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ ಮತ್ತು ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ. ನಿಯಮಿತವಾದ ಬೀಟ್ರೂಟ್ ರಸವನ್ನು ಸೇವಿಸುವುದರಿಂದ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಶೇಖರಣೆಯನ್ನು ತಡೆಯಬಹುದು. ಈ ರಸವನ್ನು ತಯಾರಿಸಲು
ಒಂದು ಬೀಟ್ರೂಟ್ ಅನ್ನು ನೀರಿನಿಂದ ಮಿಶ್ರಣ ಮಾಡಿ ಮತ್ತು ತಿಳಿ ಮಾಡಿ. ದಿನಕ್ಕೆ ಒಮ್ಮೆ ಈ ರಸವನ್ನು ಕುಡಿಯಿರಿ. ಕಾಡು ನೆಲ್ಲಿಕಾಯಿ ಜ್ಯೂಸ್ ನೊಂದಿಗೆ ಆರೋಗ್ಯಕರ ಹೃದಯ. ಭಾರತೀಯ ಕಾಡು ನೆಲ್ಲಿಕಾಯಿ ಎಂದು ಕರೆಯಲ್ಪಡುವ ಆಮ್ಲಾವು ಉತ್ಕರ್ಷಣ ನಿರೋಧಕ, ಸಮೃದ್ಧವಾಗಿದೆ ಮತ್ತು ವಿಟಮಿನ್ ಸಿಯಿಂದ ತುಂಬಿರುತ್ತದೆ. ಕಾಡು ನೆಲ್ಲಿಕಾಯಿ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಎಲ್ಡಿಎಲ್ ಕೊಲೆಸ್ಟ್ರಾಲ್ ಆಸಿಡೀಕರಣವನ್ನು ಪರಿಶೀಲಿಸುತ್ತದೆ. ಇದು ರಕ್ತನಾಳ ಶುದ್ಧಿ ಮಾಡಲು ಕಾರಣವಾಗುತ್ತದೆ. ನಿಯಮಿತವಾಗಿ ಆಮ್ಲಾ ಜ್ಯೂಸ್ ಸೇವನೆಯು ಅಡೆತಡೆಯ ರಕ್ತನಾಳ ನಿವಾರಿಸುತ್ತದೆ ಮತ್ತು ಹೃದಯದ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ನಿಮ್ಮ ದಿನವನ್ನು ಕಿಕ್ಸ್ಟಾರ್ಟ್ ಮಾಡಲು ಕೆಲವು ಆಮ್ಲಾ ಹಣ್ಣುಗಳನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿ ರಸವನ್ನು ಸೋಸಿಕೊಳ್ಳಿ ಮತ್ತು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ. ಶುದ್ಧವಾದ ದಾಸವಾಳ ಚಹಾ. ದಾಸವಾಳ ಚಹಾ ಕೇವಲ ಸವಿಯಾದ ಮತ್ತು ದಟ್ಟಣೆಯ ರಕ್ತನಾಳ ತೆರವುಗೊಳಿಸಲು ಇದು ಪರಿಣಾಮಕಾರಿಯಾಗಿದೆ. ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುವ ಇದು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ಹೃದಯದ ಯೋಗಕ್ಷೇಮವನ್ನು ಸುಧಾರಿಸುತ್ತದೆ. ಈ ಚಹಾಕ್ಕಾಗಿ ದಾಸವಾಳದ ಚಹಾ ಚೀಲವನ್ನು ಸುಮಾರು 5 ನಿಮಿಷಗಳ ಕಾಲ ಬಿಸಿ ನೀರಿನಲ್ಲಿ ಹಾಕಿ ಆಮೇಲೆ ತೆಗೆದು ಹಾಕಿ ಮತ್ತು ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ಗ್ರೀನ್ ಟೀ ಹಸಿರು ಚಹಾ. ಕೊಲೆಸ್ಟ್ರಾಲ್ ಕೊಬ್ಬು ಕರಗಿಸಿ ಹೃದಯದ ಆರೋಗ್ಯವನ್ನು ಹೆಚ್ಚಿಸುವುದು ಮತ್ತು ಹಲವಾರು ಆರೋಗ್ಯ ಪ್ರಯೋಜನಗಳಿಗೆ ಹೆಸರುವಾಸಿಯಾಗಿದೆ. ಇದು ರಕ್ತನಾಳ ಉರಿಯೂತವನ್ನು ಕಡಿಮೆ ಮಾಡುವ ಮತ್ತು ಕೊಬ್ಬು ರಚನೆಯನ್ನು ತಪ್ಪಿಸುವ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ. ನಿಯಮಿತ ಹಸಿರು ಚಹಾ ಸೇವನೆಯು ಮುಚ್ಚಿಹೋಗಿರುವ ರಕ್ತನಾಳ ತೆರವುಗೊಳಿಸುತ್ತದೆ ಮತ್ತು ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ನೀವು ಮಾಡಬೇಕಾಗಿರುವುದು ಹಸಿರು ಚಹಾ ಚೀಲವನ್ನು ಬಿಸಿ ನೀರಿನಲ್ಲಿ 3-5 ನಿಮಿಷಗಳ ಕಾಲ ಹಾಕಿ ಚಹಾವನ್ನು ಕುಡಿಯಬೇಕು. ಆಯುರ್ವೇದದೊಂದಿಗೆ ಹೃದಯದ ಆರೋಗ್ಯವನ್ನು ನಿರ್ವಹಿಸಲು ಪ್ರಯತ್ನಿಸುವಾಗ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಅಂಶಗಳು. ನಿಮ್ಮ ದೈನಂದಿನ ಜೀವನದಲ್ಲಿ ಆಯುರ್ವೇದ ಪಾನೀಯಗಳನ್ನು ಸಂಯೋಜಿಸುವುದರಿಂದ ರಕ್ತನಾಳಗಳನ್ನು ಸಂಭಾವ್ಯವಾಗಿ ಅನ್ಲಾಗ್ ಮಾಡಬಹುದು ಮತ್ತು ಆರೋಗ್ಯಕರ ಹೃದಯವನ್ನು ಉತ್ತೇಜಿಸಬಹುದು. ಆದಾಗ್ಯೂ ಈ ಪರಿಹಾರಗಳು ಪೂರಕವಾಗಿರಬೇಕು ಮತ್ತು ವೈದ್ಯಕೀಯ ಚಿಕಿತ್ಸೆಗಳನ್ನು ಬದಲಿಸಬಾರದು. ನೀವು ಈ ಹಿಂದೆ ಹೃದ್ರೋಗ ಅಥವಾ ಹೃದಯಾಘಾತ ಅಥವಾ ಪಾರ್ಶ್ವವಾಯು ರೋಗಲಕ್ಷಣಗಳನ್ನು ಅನುಭವಿಸಿದ್ದರೆ ವೈದ್ಯಕೀಯ ಸಹಾಯವನ್ನು ಪಡೆಯಲು ವಿಳಂಬ ಮಾಡಬೇಡಿ. ಕೊನೆಯದಾಗಿ, ನೀವು ಯಾವುದೇ ಹೊಸ ಗಿಡಮೂಲಿಕೆ ಚಿಕಿತ್ಸೆಗಳನ್ನು ಪ್ರಾರಂಭಿಸುವ ಮೊದಲು ಸಮರ್ಥ ಆಯುರ್ವೇದ ವೃತ್ತಿಪರರನ್ನು ಸಂಪರ್ಕಿಸುವುದು ಸಮಂಜಸವಾಗಿದೆ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.